like a Hellcat. ಹಾಯ್ ಫ್ರೆಂಡ್ಸ್, ನೀವೇನಾದರೂ ಇದುವರೆಗೂ ನಮ್ಮ ಕನ್ನಡ ಟೆಕ್ ವರ್ಲ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಲೇಟೆಸ್ಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಯ್, ನಮಸ್ಕಾರ, ನನ್ನ ಹೆಸರು ನರೇಶ್, ನೀವು ನೋಡ್ತಿದ್ದೀರಾ ಕನ್ನಡ ಟೆಕ್ ವರ್ಲ್ಡ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಟೆಕ್ನಿಕ್ಸ್ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಗೂಗಲ್ ಪ್ಲೇ ಸ್ಟೋರ್ ಇಂದ ಗೂಗಲ್ ಪ್ಲೇ ಸ್ಟೋರ್ ಗೈಡ್ಲೈನ್ಸ್ ಅಲ್ಲಿ ಒಂದು ಅಪ್ಡೇಟ್ ತಂದಿದ್ದಾರೆ. ಅದೇನಂದ್ರೆ ಆಂಡ್ರಾಯ್ಡ್ ಆಪ್ ಡೆವಲಪರ್ಸ್ ಇರ್ತಾರಲ್ವಾ, ಸೊ ಇವರೆಲ್ಲ ಇನ್ ಮುಂದೆ 32-bit ಆಪ್ ನ ಡೆವಲಪ್ ಮಾಡಬೇಕು. ಈ ಒಂದು ಎಫೆಕ್ಟ್ 2018 ಆಗಸ್ಟ್ ಇಂದ ಬರುತ್ತೆ. ಈ 32-bit ಆಪ್ ನ ಡೆವಲಪ್ ಮಾಡೋದ್ರಿಂದ ನಮ್ಮ ಆಪ್ ನ ಒಂದು ಸೆಕ್ಯೂರಿಟಿ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ ಅಂತೆ. ಸೊ 2019 ಆಗಸ್ಟ್ ಗೆಲ್ಲ ನಾವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ 32-bit ಆಪ್ ನ ನೋಡ್ತೀವಿ. ನೀವೇನಾದ್ರೂ 32-bit ಆಪ್ ನ ಯೂಸ್ ಮಾಡ್ಬೇಕಂದ್ರೆ ಓರಿ ಅಥವಾ ಅದ್ರ ಹೈಯರ್ ಆಂಡ್ರಾಯ್ಡ್ ವರ್ಷನ್ ಗೆ ಅಪ್ಡೇಟ್ ಆಗ್ಲೇಬೇಕು. ಯಾಕಂದ್ರೆ ನಗಟ್ ಆಗ್ಲಿ, ಮಾರ್ಚ್ ಮೆಲ್ ಆಗ್ಲಿ, ಲಾಲಿಪಾಪ್ ಆಗ್ಲಿ ಈ ಒಂದು 32-bit ಆಪ್ ಸಪೋರ್ಟ್ ಕೊಡಲ್ಲ. ಅಂಡ್ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಪೇಟಿಎಂ ಇಂದ. ಸೊ ಪೇಟಿಎಂ ಅವರು ಪೇಟಿಎಂ ಲಾಯಲ್ಟಿ ಪಾಯಿಂಟ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ನಾವು ಮಾಡೋ ಮಲ್ಟಿಪಲ್ ಆಕ್ಟಿವಿಟೀಸ್ ಅಲ್ಲಿ ಈ ಕ್ಯಾಶ್ ಬ್ಯಾಕ್ ಬರುತ್ತಲ್ವಾ, ಸೊ ಆ ಕ್ಯಾಶ್ ಬ್ಯಾಕ್ ಎಲ್ಲ ಈ ಪೇಟಿಎಂ ಲಾಯಲ್ಟಿ ಪಾಯಿಂಟ್ಸ್ ಅಲ್ಲಿ ಆಡ್ ಆಗ್ತಾ ಹೋಗುತ್ತೆ. ನಾವೇನಾದ್ರೆ ಈ ಅಮೌಂಟ್ ನ ರಿಡೀಮ್ ಮಾಡ್ಬೇಕು ಅಂತ ಹೇಳಿದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲೇ ರಿಡೀಮ್ ಮಾಡ್ಬೇಕು. ಸೊ ಈ ರೀತಿ ಯಾಕೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲೇ ರಿಡೀಮ್ ಮಾಡ್ಬೇಕಂದ್ರೆ ಈ ಪೇಟಿಎಂ ಅವರ ಉದ್ದೇಶ ಇಷ್ಟೇ, ಪ್ರತಿಯೊಬ್ರು ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಮಾಡ್ಬೇಕು ಅಂತ. ಆಮೇಲೆ ಪೇಟಿಎಂ ಕಂಪನಿ ಹೇಳ್ತಿದೆ ಇನ್ನು ಮುಂದೆ ಫ್ಯೂಚರ್ ಅಲ್ಲಿ ಅಂದ್ರೆ ಈ 2018 ಹೊಸ ವರ್ಷದಲ್ಲಿ ಅವ್ರು ಇನ್ನೂ ಹಲವಾರು ಫೀಚರ್ಸ್ ತರ್ತಾರಂತೆ. ಅಂಡ್ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನೋಕಿಯಾದಿಂದ. ಸೊ ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ಬೋದು, ಇದು ನೋಕಿಯಾ 4G ಫ್ಯೂಚರ್ ಫೋನ್. ಇದು ಸ್ಮಾರ್ಟ್ ಫೋನ್ ಅಲ್ಲ, ಫ್ಯೂಚರ್ ಫೋನ್ ಇದು. ಈ ಒಂದು ಇಮೇಜ್ ಲೀಕ್ ಆಗಿದೆ. ಇದು ಬ್ಲೂಟೂತ್ SIG ಸರ್ಟಿಫಿಕೇಟ್ ಕೂಡ ಹೊಂದಿದೆ ಅಂತ ನ್ಯೂಸ್ ಇದೆ. ಸೊ ಇದು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆದ್ರೆ ಯಾವ ಪ್ರೈಸ್ ಗೆ ಲಾಂಚ್ ಆಗುತ್ತೆ ಅಂತ ನೋಡ್ಬೇಕು ಈ ನೋಕಿಯಾ 4G ಫ್ಯೂಚರ್ ಫೋನ್ ನ. ಅಂಡ್ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಅಮೆಜಾನ್ ಇಂದ. ಸೊ ಅಮೆಜಾನ್ ಟ್ಯೂಬ್ ಅಂತ ಒಂದು ತರದಿದ್ದಾರೆ. ಈ ಅಮೆಜಾನ್ ಟ್ಯೂಬ್ ಸೇಮ್ ಯೂಟ್ಯೂಬ್ ತರಾನೇ ವರ್ಕ್ ಆಗುತ್ತೆ. ಇವರು ಅಮೆಜಾನ್ ಟ್ಯೂಬ್ ಯಾಕೆ ಸಪರೇಟ್ ಆಗ್ತಾ ಇದ್ರು ಅಂದ್ರೆ ಯೂಟ್ಯೂಬ್ ಆಪ್ ಡೆವಲಪರ್ಸ್ ಬಂದ್ಬಿಟ್ಟು ಗೂಗಲ್ ಅವರು. ಸೊ ಈ ಗೂಗಲ್ಗೂ ಅಮೆಜಾನ್ ಮಧ್ಯೆ ಒಂದು ವಾರ್ ನಡೀತಿದೆ. ಅದೇನಂದ್ರೆ ಅಮೆಜಾನ್ ಅವರು ಸರಿಯಾಗಿ ಕೋಆಪರೇಟ್ ಮಾಡ್ತಿಲ್ಲ ಅಂತ ಗೂಗಲ್ ಹೇಳ್ತಿದೆ. ಯಾಕಂದ್ರೆ ಅಮೆಜಾನ್ ಅವರು ಅಮೆಜಾನ್ ಪ್ರೈಮ್ ವಿಡಿಯೋಸ್ ಇರುತ್ತಲ್ವ, ಸೊ ಈ ಅಮೆಜಾನ್ ಪ್ರೈಮ್ ವಿಡಿಯೋಸ್ ಗೂಗಲ್ ಕ್ರೋಮ್ ಬ್ರೌಸರ್ ಗೆ ಸಪೋರ್ಟ್ ಕೊಟ್ಟಿಲ್ವಂತೆ. ಆಮೇಲೆ ಈ ಗೂಗಲ್ ನೆಕ್ಸ್ಟ್ ಡಿವೈಸಸ್ ಅಂದ್ರೆ ಗೂಗಲ್ ಪ್ರಾಡಕ್ಟ್ಸ್ ಇರುತ್ತಲ್ವಾ, ಈ ಗೂಗಲ್ ಪ್ರಾಡಕ್ಟ್ಸ್ ನ ಅಮೆಜಾನ್ ಲಿಸ್ಟ್ ಅಲ್ಲಿ ತೆಗೆದ್ಬಿಟ್ಟಿದಾರಂತೆ. ಸೊ ಈ ರೀತಿ ಇವರಿಬ್ಬರ ಮಧ್ಯೆ ಒಂದು ಕ್ಲಾಶ್ ಆದ್ರೆ ನಡೀತಿದೆ. ಸೊ ಒಂದು ವಾರ ಎಲ್ಲಿವರೆಗೂ ಹೋಗುತ್ತೋ ನೋಡ್ಬೇಕು. ಇಬ್ರು ಕಾಂಪ್ರಮೈಸ್ ಆಗಿ ಕೋಆಪರೇಟ್ ಮಾಡ್ಕೊಂಡು ಸರಿಯಾಗಿ ವರ್ಕ್ ಮಾಡಿದ್ರೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಬಟ್ ಅಮೆಜಾನ್ ಮಾತ್ರ ಅಮೆಜಾನ್ ಟ್ಯೂಬ್ ಅಂತ ಸಪರೇಟ್ ಆಗ್ತಾ ಇದೆ. ಸೊ ನೋಡ್ಬೇಕು ಇದು ಬಂದ್ರೆ ಯಾವ ರೀತಿ ಇರುತ್ತಂತ. ಅಂಡ್ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಇಂದ. ಸೊ ಸ್ಯಾಮ್ಸಂಗ್ ಅವರು ವರ್ಷ ಅಂದ್ರೆ 2018 200 million ಐಫೋನ್ ಡಿಸ್ಪ್ಲೇ ನ ಸಪ್ಲೈ ಮಾಡ್ತಾರಂತೆ ಆಪಲ್ ಕಂಪ್ನಿಗೆ. ಸೊ ಈಗ್ಲೇ ಬಂದಿರೋ ಐಫೋನ್ X ಇದೆ ಅಲ್ವಾ, ಸೊ ಅದರ ಒಂದು ಡಿಸ್ಪ್ಲೇ ಸ್ಯಾಮ್ಸಂಗ್ ಅವರ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಸೊ ಅವಾಗ ಈ ಸ್ಯಾಮ್ಸಂಗ್ ಅವರು 50 million ಡಿಸ್ಪ್ಲೇ ಅನ್ನು ಆಪಲ್ ಕಂಪ್ನಿಗೆ ಸಪ್ಲೈ ಮಾಡಿದ್ರು. ಈಗ 2018 ಇವರ ಒಂದು ಪ್ಲಾನ್ ಬಂದ್ಬಿಟ್ಟು 200 million ಡಿಸ್ಪ್ಲೇ ನ ಸಪ್ಲೈ ಮಾಡ್ತಾರಂತೆ. ಸೊ ಇದರಿಂದ ಸ್ಯಾಮ್ಸಂಗ್ ಗೆ 22 billion ರೆವೆನ್ಯೂ ಬರ್ತಿದೆ ಅಂತೆ. ಅಂಡ್ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಹೈಕ್ ಇಂದ. ಸೊ ನೀವು ಹೈಕ್ ಅಲ್ಲಿ ಗೊತ್ತೇ ಇರುತ್ತೆ, ನಾವು ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು, ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು. ಸೊ ಇದು ಪ್ರತಿ ತಿಂಗಳು 10 million ಟ್ರಾನ್ಸಾಕ್ಷನ್ಸ್ ಆಗ್ತಿದೆ ಅಂತೆ ಹೈಕ್ ವಾಲೆಟ್ ಇಂದ. ಸೊ ಇದರಲ್ಲಿ 70% ಬಂದ್ಬಿಟ್ಟು ರೀಚಾರ್ಜ್ ನಡೀತಿದೆ. ಅಂಡ್ 30% ಬಂದ್ಬಿಟ್ಟು P2P ಅಂದ್ರೆ peer-to-peer ಟ್ರಾನ್ಸಾಕ್ಷನ್ಸ್ ನಡೀತಿದೆ. ಅಂಡ್ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಜ್ಯಾಂಕೋ ಕಂಪ್ನಿಯಿಂದ. ಸೊ ಜ್ಯಾಂಕೋ ಅವರು ಜ್ಯಾಂಕೋ ಟೈನಿ T1 ಮೊಬೈಲ್ ಅನ್ನು ಲಾಂಚ್ ಮಾಡಿದ್ದಾರೆ. ಸೊ ಇದು ಪಿಕ್ಚರ್ ಅಲ್ಲಿ ನೋಡ್ಬೋದು ನೀವು, ಇದು ಪ್ರಪಂಚದಲ್ಲಿ ಅತಿ ಚಿಕ್ಕದಾದ ಮೊಬೈಲ್. ಇಲ್ಲಿ ನಮ್ಮ ತಂಬಿದೆಲ್ಲ ಈ ತಂಬಿಗಿಂತ ಚಿಕ್ಕದಂತೆ. ಆಮೇಲೆ ನಮ್ಮ 10 rupee ಕಾಯಿನ್ ಇರುತ್ತಲ್ವ, ಸೊ ಈ ಕಾಯಿನ್ ಗಿಂತ ಅದು ಸ್ವಲ್ಪ ದೊಡ್ಡದು, ಆದ್ರೆ ಆ ಕಾಯಿನ್ ಗಿಂತ ವೆಯ್ಟ್ ಅಲ್ಲಿ ಕಡಿಮೆ ಅಂತೆ. ಆ ಕಾಯಿನ್ ವೆಯ್ಟ್ ಗಿಂತ ಈ ಮೊಬೈಲ್ ನ ಒಂದು ವೆಯ್ಟ್ ಕಡಿಮೆ ಅಂತೆ. ಇಲ್ಲಿ ನೀವು ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ಬೋದು. ಹಾಗೂ ಇದರ ಒಂದು ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡು ಹೋದ್ರೆ ಇದರ ಒಂದು ಡಿಸೈನ್ ಬಂದ್ಬಿಟ್ಟು ಬಾರ್ ಫೋನ್ ಅಲ್ಲಿ ಇರುತ್ತೆ. ಇದರ ಸೈಜ್ ಬಂದ್ಬಿಟ್ಟು 46.7 mm ಇರುತ್ತೆ. ಹಾಗೂ ವಿಡ್ತ್ ಬಂದ್ಬಿಟ್ಟು 21 mm ಇರುತ್ತೆ. ಇದರ ಒಂದು ಡಿಸ್ಪ್ಲೇ ಕೇವಲ 12 mm ಇದೆ. ಆಮೇಲೆ ಮದರ್ ಬೋರ್ಡ್ ನೋಡ್ಕೊಂಡ್ರೆ MTK 6261D. ಆಮೇಲೆ ಇದರಲ್ಲಿ ಸಿಮ್ ಕಾರ್ಡ್ ಬಂದ್ಬಿಟ್ಟು ನ್ಯಾನೋ ಸಿಮ್ ಕಾರ್ಡ್, ಅದು ಕೂಡ ಸಿಂಗಲ್ ಸಿಮ್ ಕಾರ್ಡ್ ಇದೆ. ನಂತರ ಇದರಲ್ಲಿ ನಾವು ರ್ಯಾಮ್ ನೋಡ್ಕೊಂಡ್ರೆ 32 MB ರ್ಯಾಮ್ ಇರುತ್ತೆ. ಅಂಡ್ 32 MB ರೋಮ್ ಇದೆ. ಆಮೇಲೆ ಇದು ಬ್ಲೂಟೂತ್ ಗೆ ಸಪೋರ್ಟ್ ಕೊಡುತ್ತೆ. ಇದರ ಒಂದು ವೇಟ್ ಬಂದ್ಬಿಟ್ಟು 13 grams ಇದೆ. ಇದು OLED ಡಿಸ್ಪ್ಲೇ ಸ್ಕ್ರೀನ್. ಇದು ಇದರ ಒಂದು ಸೈಜ್ 0.49 inch OLED ಸ್ಕ್ರೀನ್.
ಆಮೇಲೆ ಇದರ ಒಂದು ರಿಸಲ್ಯೂಷನ್ ನೋಡ್ಕೊಂಡ್ರೆ 64x32, ಇದರ ಒಂದು ಬ್ಯಾಟ್ರಿ ಕೆಪಾಸಿಟಿ ನೋಡಿದ್ರೆ 200mAh ಇದೆ. ಇದು ನಂತರ ಇದು ಫೋನ್ ಬುಕ್ ಅಲ್ಲಿ ನಾವು 300 ಅಂದ್ರೆ 300 ಕಾಂಟ್ಯಾಕ್ಟ್ಸ್ ಅನ್ನು ಸೇವ್ ಮಾಡಬಹುದು, ಹಾಗೂ ಮೆಸೇಜಸ್ ಬಂದು 50 ಮೆಸೇಜಸ್ ಅನ್ನು ಸೇವ್ ಮಾಡಬಹುದು, ಹಾಗೂ ಕಾಲ್ ಲಾಗ್ಸ್ ಇರುತ್ತಲ್ವಾ ಅಂದ್ರೆ ಮಿಸ್ಡ್ ಕಾಲ್ಸ್, ರಿಸೀವ್ಡ್ ಕಾಲ್ಸ್, ಆಲ್ ಕಾಲ್ಸ್ ಅಂತ ಲಾಗ್ಸ್ ಇರುತ್ತಲ್ವಾ, ಸೊ ಆ ಲಾಗ್ಸ್ ಅಲ್ಲಿ 50 ಕಾಲ್ಸ್ ತೋರಿಸುತ್ತೆ, ಅಂದ್ರೆ 50 ಕಾಲ್ಸ್ ಬಂದಿರೋದು ಹೋಗಿರೋದು ತೋರಿಸುತ್ತಂತೆ. ಸೊ ಇದೇ ಈ ಒಂದು ಜಾಂಕೋ ಟೈನಿ T1 ಮೊಬೈಲ್ ನ ಫೀಚರ್ಸ್. ಇದರ ಒಂದು ಪ್ರೈಸ್ ಬಂದ್ಬಿಟ್ಟು 2,500 ಇರ್ಬೋದು ಅಂತ ನ್ಯೂಸ್ ಇದೆ. ಸೊ ನೋಡೋಣ ಇದು ಮಾರ್ಕೆಟ್ ಬಂದ್ಮೇಲೆ ಯಾವ ಪ್ರೈಸ್ ಅಲ್ಲಿ ಸರ್ವೆ ಆಗುತ್ತೆ ಅಂತ. ಸೊ ಫ್ರೆಂಡ್ಸ್, ಇದೇ ಇವತ್ತಿನ ಟೆಕ್ನೋಸ್. ಈ ಟೆಕ್ನೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡೋದಂತೂ ಮರಿಬೇಡಿ, ಯಾಕಂದ್ರೆ ಮತ್ತಷ್ಟು ಲೇಟೆಸ್ಟ್ ಅಂಡ್ ಇಂಟ್ರೆಸ್ಟಿಂಗ್ ಟೆಕ್ನೋಸ್ ನಿಮ್ಗೋಸ್ಕರ ತರ್ತಾನೆ ಇರ್ತೀನಿ. ಸೈನಿಂಗ್ ಔಟ್, ಬೈ ಬೈ ನೌ.